ಮಾಲಿ, ಏನ್ ಮಾಡ್ಲಿಕ್ಕತ್ತಿದ್ದಿ? ಅಡಿಗೆ ಮನೆಯಾಗ ಪಗಡಿ ಆಡ್ಲಿಕ್ಕಾಗ್ತದೇನಾ? ಅಡಿಗೆ ಮಾಡ್ಲಿಕ್ಕತ್ತೀನಿ. ಅದು ನನಗೂ ಕಾಣಿಸ್ಲಿಕ್ಕತ್ತದ. ಅಡ್ಗೆ ಏನ್ ಮಾಡ್ತಿದ್ದಿ ಅಂತ ಕೇಳಿದ್ನಿ. ತರಕಾರಿ ಹಚ್ತೇನಿ, ಗಂಗಾ ಬಂದು ಏನ್ ಮಾಡು ಅಂತಳೋ ಅದನ್ನ ಮಾಡ್ತೀನಿ. ಎಲ್ಲದಕ್ಕೂ ಗಂಗನ ಕೇಳ್ಬೇಕೇನು? ಅಂದ್ರ ಗಂಗಾ ಈಗ ಈ ಮನೆ ಸೊಸಿ ಇದ್ದಾಳ, ಆಕೆ ಅಡ್ಗೆ ಮನೆ ಕಡೆ ಬರೋದಿಲ್ಲ. ಆಕೆಗೆ ಬೇರೆನೆ ಜವಾಬ್ದಾರಿಗಳಿರ್ತಾವ. ಆಕೆ ಸಾಗರನ್ನ ಈ ಮನೆನ ನೋಡ್ಕೊಳ್ಳೋದ್ರ ಮಧ್ಯೆ ಅಡ್ಗೆ ಕೆಲಸನ ನೋಡ್ಕೋತಾಳ ಅನ್ಕೊಂಡಿ. ಇನ್ಮೇಲೆ ಏನಿದ್ರು ಅಡ್ಗೆ ಮನೆ ಕೆಲಸ ಎಲ್ಲ ನಾನಾ ನೋಡ್ಕೊಳ್ಳೋದು. ಗಂಗಾ, ಗಂಗಾ, ಗಂಗಾ. ಗೌರಿ, ಯಾಕವ್ವ ಏನಾಯ್ತು? ಯಾಕೆ ಹಿಂಗೆ ಓದರ್ಲಿಕ್ಕತ್ತಿ? ಹೇಳ್ತೀನಿ ಮಾವ, ಮೊದಲು ಗಂಗಾ ಬರಲಿ. ಗಂಗಾ, ಗಂಗಾ, ಇಲ್ಲಿದ್ಯಾ? ಎಲ್ಲೆಲ್ಲಂತ ಹುಡ್ಕದ್ ನಿನ್ನ? ಅಡುಗೆ ಮನೇಲಿ ಇದ್ದಿದ್ದೆ. ಏನು ವಿಷಯ? ವಿಷಯ ಏನಿಲ್ಲ, ನನ್ನ ತಂಗಿಗೆ ಇದು ಕೊಡೋಣ ಅಂತ ತಂದೆ. ನೋಡಿದೆ ನಂದಿನಿ, ನಮ್ಮ ಹಿರಿ ಸೊಸೆನ ಎಂಥ ಚಲೋ ಗುಣ. ಹೋಗಿ ಹೋಗಿ ಇಂಥ ಹುಡುಗಿ ಮೇಲೆ ಸಿಟ್ಟು ಮಾಡ್ಕೋತಿರಲ್ಲ, ನಿಮ್ಮ ಬುದ್ಧಿ ಏನು ಹೇಳಬೇಕು? ಯಾಕೆ ಗಂಗಾ ಹಾಗೆ ನಿಂತಿದ್ಯಾ? ತಗೋ. ಪಾಪ, ಬಿಳಿ ಬಣ್ಣದ ಸೀರೆ ಬಿಟ್ಟು ಬೇರೆ ಸೀರೆ ಕಂಡವಳಲ್ಲ. ನಿನ್ನ ಹತ್ರ ಉಡಕ್ಕಿದೆಯೋ ಇಲ್ವೋ? ಅದಕ್ಕೆ ನಾನೇ ನಿನಗೆ ತಗೊಂಬಂದೆ. ತಗೋ.